ಕ್ರಾಂತಿ ಸಿನಿಮಾ ಬಗ್ಗೆ ಮಾತಾಡೋದು ತುಂಬಾ ವಿಚಾರಗಳಿದೆ ಸರ್. ಯಾಕಂದ್ರೆ ಕ್ರಾಂತಿನೇ ಶುರು ಮಾಡ್ತಾ ಇದೆ. ಪ್ರಚಾರ ನೀವ್ ಇತ್ತೀಚೆಗೆ ಶುರು ಮಾಡಿದೀರ, ಆದ್ರೆ ನಮ್ಗೆ ಯಾವತ್ತಿಂದನೋ ಕ್ರಾಂತಿ ಅಪ್ಡೇಟ್ಸ್ ಸಿಗ್ತಾ ಹೋಗ್ತಾ ಇದೆ. ಸೊ ಬಹುಶಃ ಈ ಪ್ರಚಾರದಿಂದನೇ ಮಾತಾಡಿದ್ರೆ ನಮ್ಗೊಂದು ಕರೆಕ್ಟ್ ಒಂದು ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಅನ್ಸುತ್ತೆ. ಏನ್ ಅನ್ಸುತ್ತೆ ಸರ್ ಈ ಲೆವೆಲ್ ಗೆ ಕ್ರಾಂತಿಗೆ ಸಿಗ್ತಾ ಇರುವಂತ ಒಂದು ಹೈಪ್ ಆಗಿರ್ಬೋದು, ಪ್ರಚಾರ ಆಗಿರ್ಬೋದು? ಒಂದೇನಂದ್ರೆ ಲೆವೆಲ್ ಗೆ ಅಂತಲ್ಲ, ಎಲ್ಲಾ ಸೆಲೆಬ್ರಿಟಿಗಳು ಅವ್ರ ಸಿನಿಮಾ ಅಂತ ಎತ್ಕೊಂಡು ಅವ್ರ ತಲೆ ಮೇಲೆ ಮೆರೆಸ್ತಾ ಇದಾರಮ್ಮ. ಅದೇ ಒಂದೊಂದ್ಸರಿ ನಮ್ಗೆ ಗಿಲ್ಟ್ ಕಾಡುತ್ತೆ, ಏನೇ ನಾವೇನು ಮಾಡ್ಲಿಲ್ವಾ ಯಾಪ ಇಷ್ಟೊಂದೆಲ್ಲ ಮಾಡ್ತಾ ಇದಾರಲ್ಲ. ಆಮೇಲೆ ಅಷ್ಟು ಜನ ನಾವು ನೋಡ್ತಾ ಇರ್ತಿಲ್ಲಮ್ಮ. ಆಕ್ಚುಲಿ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಸ್ ಎಲ್ಲ ಬಂದಿದ್ದ ಅಪ್ಡೇಟ್ಸ್ ಎಲ್ಲ ನೋಡ್ತಾ ಇರ್ತೀನಿ. ನೋಡ್ತಾ ಇದ್ದಾಗ ಆಕ್ಚುಲಿ ಯಾವ್ದ್ರಲ್ಲ ಒಂದ್ರಲ್ಲಿ ಪಾಪ ಯಾವ್ದೋ ಹಬ್ಬದಲ್ಲಿ ಮೈಗೆಲ್ಲ ಇದನ್ನ ಹಾಕೊಂಡು ಕಾವಡಿ ಎತ್ತಬೇಕಾದ್ರೆ ನಮ್ಗೆ ಒಂಥರ ಅನ್ಸುತ್ತೆ. ಅವತ್ತು ಹೆಂಗ ಅನಿಸ್ಬಿಡ್ದು ಇದು ಏನ್ ಮಾಡಿದೀವಿ ಇವಾಗ್ಲಿ ಅಷ್ಟು ಎತ್ತದವ್ರು ಒಬ್ರಿಗೂ ನಾನು ಸಿಕ್ಕಿರಲ್ಲಮ್ಮ, ಒಬ್ರಿಗೂ ಒಂದು ಕೈ ಕುಲ್ಕಿರಲ್ಲ, ಒಂದು ಫೋಟೋ ಕೊಟ್ಟಿರಲ್ಲ. ಬಟ್ ಅವ್ರು ಅವ್ರು ಮಾಡ್ತಾರೆ. ಇವತ್ತು ಯಾರೋ ನನ್ನ ಫ್ರೆಂಡ್ ಒಬ್ರು ಕಳ್ಸಿರಿ, ಇವತ್ತು ಶಬರಿಮಲೆಗೆ ಇವತ್ತು ಹೋಗಿದಾರೆ, ತಲೆ ಮೇಲೆ ಇರಿಡ ಮೇಲೆ ಒಂದು ಫೋಟೋ ಇಟ್ಕೊಂಡು ಕ್ರಾಂತಿ ಎತ್ಕೊಂಡು ಹೋಗ್ತಾರೆ. ಅದನ್ನ ಅವ್ರು ಯಾವ ಥರ ತಗೊಂಡಿದ್ರೆ ನಮಗೆ ಈಗ ಅರ್ಥ ಆಗ್ತಿಲ್ಲ ಈಗ. ಬಟ್ ಒಂದೇನಂದ್ರೆ ಇವತ್ತು ಅವ್ರು ಏನು ಮರೆಸ್ತಾ ಇದಾರಮ್ಮ ಅದಕ್ಕೆ ಅವ್ರಿಗೆ ಆ್ಯಕ್ಚುಲಿ ಚ್ಯುತಿ ಬರಲ್ಲ, ಅದ್ರ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ ಅವ್ರಿಗೆ. ಯಾಕಂದ್ರೆ ಈಗ ಓವರ್ ಹೈಪ್ ಆಗೋಯ್ತು, ಓವರ್ ಎಕ್ಸ್ಪೆಕ್ಟೇಷನ್ ಇತ್ತು, ನೋ ಅವ್ರು ಏನೇನು ಅನ್ಕೊಂಡು ಈ ಸಿನಿಮಾ ಮಾಡ್ತಾರೆ ಅದಷ್ಟು ಅವ್ರಿಗೆ ಒಳಗಡೆ. ಸರ್ ಕ್ರಾಂತಿಗೆ ನೀವ್ ಹೇಳ್ದಾಗೆ ಹೌದು, ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತರ ಪ್ರಮೋಷನ್ ಮಾಡ್ತಾ ಇದಾರೆ, ನಾವು ಕೂಡ ತುಂಬಾ ದಿನದಿಂದ ಇದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಹೆಂಗೆ ಅಂದ್ರೆ ಬೈಕ್ ರ್ಯಾಲಿಗಳು ಮಾಡ್ತಾ ಇದಾರೆ, ಸ್ಯಾಟರ್ಡೆ ಸಂಡೆ ಬಂತು ಅಂದ್ರೆ ಅವ್ರ ಶೆಡ್ಯೂಲ್ ಇದು, ಕ್ರಾಂತಿಗೆ ಪ್ರಮೋಷನ್ ಮಾಡ್ಬೇಕು, ಅದ್ ಹೆಂಗೆ ಏನು? ಅವ್ರು ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ಸರ್. ಬಹುಶಃ ನೀವ್ ಎಷ್ಟೇ ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರು ಅವ್ರಿಗೆ ನೀವು ಕಾಂಪೀಟ್ ಮಾಡಕ್ ಆಗದೇ ಇಲ್ಲ ಲೆವೆಲ್ಗೆ. ಪ್ರತಿ ಸ್ಯಾಟರ್ಡೆ ಸಂಡೆ ಸರ್ ನಿಮ್ ಫ್ಯಾನ್ಸ್ ಒಂದು ಇರ್ತಿತ್ತು ಒಂದ್ ಕಂಟೆಂಟ್, ಅಂದ್ರೆ ಬೇರೆ ಬೇರೆ ತರ ಮಾಡೋದು, ಬೈಕ್ ರ್ಯಾಲಿಗಳಲ್ಲಿ ಹೋಗೋದು, ಆ ಪ್ರೀತಿ ಬಹುಶಃ ಅದು ಒಂದು ಬ್ಲೆಸ್ಡ್ ಅನ್ಸುತ್ತೆ ಸರ್. ಹೆಂಗ ಅನ್ಸುತ್ತೆ ನಿಜವಾದ ಆ ಪ್ರೀತಿಗೆ ಅರ್ಹನಲ್ಲಮ್ಮ ನಾನು. ಆಕ್ಚುಲಿ ನಾನು ಏನು ಅದನ್ನ ಹೇಗೆ ಹೇಳ್ತಿಲ್ಲ, ನಾನು ಏನೂ ಮಾಡಿಲ್ಲ ಅಂತೂ ಮಾಡಿಲ್ಲ. ಬಟ್ ಅವ್ರು ಇದನ್ನ ಇಷ್ಟೊಂದು ತಗೊಂಡಿದ್ರಂದಾಗ ಅದನ್ನೇ ಅವ್ನ ಒಳಗಡೆ ಹಿಂಗೆ ಅಂತ ಇರುತ್ತೆ, ಏನೂ ಮಾಡ್ಲಿಲ್ಲ ಇನ್ನೇನಾದ್ರು ಮಾಡ್ಬೇಕಾಗಿತ್ತು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.